गणेशाय नमः। ओम माता पिता गुरु देवताभ्यो नमः। ओम त्रिमूर्ति त्रिशक्ति शतकोटि देवताभ्यो नमः। लक्ष्मी एस्ट्रॉलजी यूट्यूब चैनल वीक्षकरिगे स्वागत सुस्वागत। ಮೊದಲು ಎಲ್ಲರಿಗೂ ಮುಂಚಿತವಾಗಿ 2023 ಹೊಸ ವರ್ಷದ ಶುಭಾಶಯಗಳು. ಮನುಷ್ಯನು ಜನಿಸಿದ ಸಮಯಕ್ಕೆ ಚಂದ್ರನು ಯಾವ ನಕ್ಷತ್ರದಲ್ಲಿ ಸ್ಥಿತನಾಗಿರುತ್ತಾನೋ ಆ ನಕ್ಷತ್ರವು ಯಾವ ರಾಶಿಗೆ ಸೇರುತ್ತದೋ ಅದು ನಿಮ್ಮ ಜನ್ಮರಾಶಿಯಾಗುತ್ತದೆ. ನಿಮ್ಮ ಜನ್ಮರಾಶಿಯನ್ನು ಆಧಾರವಾಗಿಟ್ಟುಕೊಂಡು ತತ್ಕಾಲದ ಸಮಯದಲ್ಲಿ ನವಗ್ರಹಗಳ ಚಲನೆಯಿಂದ ನಡೆಯುವ ಫಲಾಫಲಗಳನ್ನು ತಿಳಿದುಕೊಳ್ಳುವುದೇ ಈ ಗೋಚಾರ ಫಲ. ವರ್ಷ ಭವಿಷ್ಯವನ್ನು ಗುರು, ಶನಿ, ರಾಹು, ಕೇತು ಈ ನಾಲ್ಕು ಗ್ರಹಗಳ ಆಧಾರದ ಮೇಲೆ ಹೇಳಲಾಗುತ್ತದೆ. ಯಾಕಂದರೆ ಗುರುಗ್ರಹನು ಒಂದು ರಾಶಿಯಿಂದ ಇನ್ನೊಂದು ರಾಶಿಯನ್ನು ಬದಲಾಯಿಸಲು ಒಂದು ವರ್ಷ ಕಾಲ ತೆಗೆದುಕೊಳ್ಳುತ್ತಾನೆ. ಶನಿಗ್ರಹನು ಒಂದು ರಾಶಿಯಿಂದ ಇನ್ನೊಂದು ರಾಶಿಯನ್ನು ಬದಲಾಯಿಸಲು 2.5 ವರ್ಷ ಕಾಲ ತೆಗೆದುಕೊಳ್ಳುತ್ತಾನೆ. ರಾಹು ಮತ್ತು ಕೇತು ಈ ಎರಡು ಗ್ರಹಗಳು ಒಂದು ರಾಶಿಯನ್ನು ಬದಲಾಯಿಸಲು 1.5 ವರ್ಷ ಕಾಲವನ್ನು ತೆಗೆದುಕೊಳ್ಳುತ್ತಾರೆ. ಈಗ ನಾವು ಈ ಗುರು, ಶನಿ, ರಾಹು, ಕೇತು ಈ ನಾಲ್ಕು ಗ್ರಹಗಳನ್ನು ಆಧಾರವಾಗಿ ಮಾಡಿಕೊಂಡು ಈ 2023 ಹೊಸ ವರ್ಷ ನಿಮಗೆ ಯಾವ ಥರ ಇರುತ್ತದೆ ಎಂಬ ವಿಚಾರದ ಬಗ್ಗೆ ತಿಳಿಯೋಣ. 12ನೇ ರಾಶಿ ಮೀನ ರಾಶಿ. ನಿಮ್ಮ ಹೆಸರು ದಿ, ದು, ಖ, ಘ, ಧ, ದೇ, ದೋ, ಚ, ಚಿ ಎಂಬ ಈ 9 ಅಕ್ಷರಗಳಲ್ಲಿ ಒಂದು ಅಕ್ಷರದಿಂದ ಪ್ರಾರಂಭವಾದರೆ ನಿಮ್ಮದು ಮೀನರಾಶಿ ಎಂದು ತಿಳಿಯಿರಿ. ಅಥವಾ ನಿಮ್ಮ ಜನ್ಮ ನಕ್ಷತ್ರವು ಪೂರ್ವಭಾದ್ರ ನಕ್ಷತ್ರ 4ನೇ ಪಾದ, ಉತ್ತರಭಾದ್ರ ನಕ್ಷತ್ರ 1, 2, 3, 4 ಪಾದಗಳು, ರೇವತಿ ನಕ್ಷತ್ರ 1, 2, 3, 4 ಪಾದಗಳಲ್ಲಿ ಒಂದಾದರೆ ನಿಮ್ಮದು ಮೀನರಾಶಿ ಎಂದು ತಿಳಿಯಿರಿ. ಈ ಗುರು, ಶನಿ, ರಾಹು, ಕೇತು ಈ 4 ಗ್ರಹಗಳನ್ನು ಆಧಾರವಾಗಿ ಮಾಡಿಕೊಂಡು ಈ 2023 ಹೊಸ ವರ್ಷವು ಮೀನರಾಶಿಯ ಜನರಿಗೆ ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಯಾವ ಥರ ಫಲಿತಾಂಶಗಳನ್ನು ನೀಡಲಿದೆ ಎಂಬ ವಿಚಾರದ ಬಗ್ಗೆ ತಿಳಿಯೋಣ. ನಿಮ್ಮ ರಾಶಿಗೆ ಯೋಗಕಾರಕನಾದ ಗುರುಗ್ರಹನು ಸ್ವಸ್ಥಾನದಲ್ಲಿ 1 ಜನವರಿ 2023 22 ಏಪ್ರಿಲ್ 2023 ತನಕ ಸಂಚಾರ ಮಾಡುವುದರಿಂದ ಈ ಸಮಯದಲ್ಲಿ ನಿಮ್ಮ ಹಣದ ಹರಿವು, ಹಣದ ಸಂಪಾದನೆ, ಹಣದ ಲಾಭ ತುಂಬ ಉತ್ತಮವಾಗಿರುತ್ತದೆ. ಈ ಸಮಯದಲ್ಲಿ ನಿಮ್ಮ ಹಣಕಾಸಿಗೆ ಸಂಬಂಧಪಟ್ಟ ಎಲ್ಲ ವಿಚಾರಗಳಲ್ಲಿ ಜಯವನ್ನು ಪಡೆಯುವಿರಿ. ನಿಮ್ಮ ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಮುಖ್ಯವಾದ ಎಲ್ಲ ಕೆಲಸ ಕಾರ್ಯಗಳನ್ನು ಈ ಸಮಯದ ಒಳಗಡೆ ಪೂರ್ಣಗೊಳಿಸಲು ಪ್ರಯತ್ನಿಸಿ. ಹಣಕಾಸಿಗೆ ಕಾರಕನಾದ ಗುರುಗ್ರಹನು 22 ಏಪ್ರಿಲ್ 2023 ರಿಂದ 31 ಡಿಸೆಂಬರ್ 2023 ತನಕ ರಾಹುಗ್ರಹಣ ಜೊತೆಯಲ್ಲಿ ಸಂಚಾರ ಮಾಡುವುದರಿಂದ ಈ ಸಮಯದಲ್ಲಿ ನಿಮ್ಮ ಹಣದ ಹರಿವು ಉತ್ತಮವಾಗಿದ್ದರೂ ನಿಮ್ಮ ಖರ್ಚು ಸಹ ಅದಕ್ಕೆ ಸಮಾನವಾಗಿರುತ್ತದೆ. ಈ ಸಮಯದಲ್ಲಿ ನೀವು ನಿಮ್ಮ ಹಣಕಾಸಿಗೆ ಸಂಬಂಧಪಟ್ಟ ಎಲ್ಲ ವಿಚಾರಗಳಲ್ಲಿ ಎಚ್ಚರ ವಹಿಸಿ. ಯಾರಿಗೂ ನಂಬಿ ಹಣವನ್ನು ಸಾಲವಾಗಿ ನೀಡಬೇಡಿ ಅಥವಾ ಹಣವನ್ನು ಸಹಾಯ ಮಾಡಬೇಡಿ. ಯಾಕಂದರೆ ನೀವು ನಿಮ್ಮ ಕೆಲಸ ಕ್ಷೇತ್ರದಲ್ಲಿ ನಿಮ್ಮ ಬಂಧುಗಳಿಗೆ, ನಿಮ್ಮ ಪರಿಚಯದವರಿಗೆ ಹಣವನ್ನು ಸಹಾಯ ಮಾಡುವ ಮೂಲಕ ಅಥವಾ ಸಾಲವನ್ನು ನೀಡುವ ಮೂಲಕ ನೀವು ಹಣವನ್ನು ತಿರುಗಿ ಪಡೆಯಲು ತುಂಬ ಕಷ್ಟಪಡಬೇಕಾಗುತ್ತದೆ ಅಥವಾ ಹಣವನ್ನು ಮೋಸ ಹೋಗುವ ಸಾಧ್ಯತೆ ಇದೆ. ನೀವು 22 ಏಪ್ರಿಲ್ 2023 ವರ್ಷದ ಕೊನೆಯ ತನಕ ಸಂಪಾದಿಸಿದ ಹಣವನ್ನು ಭೂಮಿ, ಮನೆ, ವಾಹನ, ಚಿನ್ನದ ಆಭರಣಗಳು ಇತ್ಯಾದಿಗಳನ್ನು ಖರೀದಿ ಮಾಡಲು ಖರ್ಚು ಮಾಡುವ ಮೂಲಕ ನಿಮ್ಮ ಮುಂದಿನ ಜೀವನದಲ್ಲಿ ಇದರಿಂದ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು. ಈ 2023 ವರ್ಷದಲ್ಲಿ ನಿಮ್ಮ ಸಮಯಕ್ಕೆ ಅನುಗುಣವಾಗಿ ಬೇಕಾದ ಹಣವು ನಿಮಗೆ ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಕೈಗೆ ಬರುತ್ತದೆ ಎಂದು ಹೇಳುವ ವಿಚಾರದಲ್ಲಿ ಯಾವ ಸಂಕೋಚವೂ ಇಲ್ಲ. ಈಗ ನಾವು ಈ 2023 ಹೊಸ ವರ್ಷವು ಮೀನರಾಶಿಯ ಜನರಿಗೆ ಉದ್ಯೋಗಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಯಾವ ಥರ ಫಲಿತಾಂಶಗಳು ನೀಡಲಿದೆ ಎಂಬ ವಿಚಾರದ ಬಗ್ಗೆ ತಿಳಿಯೋಣ. 1 ಜನವರಿ 2023 ರಿಂದ 31 ಡಿಸೆಂಬರ್ 2023 ತನಕ ಇರುವ ಈ ಸಮಯದಲ್ಲಿ ಎಲ್ಲ ಉದ್ಯೋಗಸ್ಥರು, ದಿನನಿತ್ಯ ಕೆಲಸ ಮಾಡುವವರು ತಮ್ಮ ಕೆಲಸ ಕ್ಷೇತ್ರದಲ್ಲಿ ಮಿಶ್ರ ಫಲಿತಾಂಶಗಳನ್ನು ಪಡೆಯುವರು. ಈ ವರ್ಷ ನಿಮ್ಮ ಕೆಲಸ ಕ್ಷೇತ್ರದಲ್ಲಿ ನಿಮ್ಮ ಮೇಲೆ ಕೆಲಸದ ಒತ್ತಡವು ಹೆಚ್ಚಾಗಲಿದೆ. ನಿಮ್ಮ ಯಜಮಾನ, ನಿಮ್ಮ ಹಿರಿಯ ಅಧಿಕಾರಿಗಳು ನಿಮ್ಮ ಕೆಲಸದ ಜವಾಬ್ದಾರಿಗಳನ್ನು ಹೆಚ್ಚು ಮಾಡುವುದರಿಂದ ನೀವು ನಿಮ್ಮ ಕೆಲಸ ಕ್ಷೇತ್ರದಲ್ಲಿ ಹೆಚ್ಚಾಗಿ ಶ್ರಮಿಸಬೇಕಾಗುತ್ತದೆ. ನಿಮ್ಮ ಯಜಮಾನ, ನಿಮ್ಮ ಹಿರಿಯ ಅಧಿಕಾರಿಗಳು ನಿಮಗೆ ನೀಡಿರುವ ಜವಾಬ್ದಾರಿಗಳನ್ನು ಪೂರ್ಣಗೊಳಿಸಲು ನೀವು ಒಂದು ಪ್ರಣಾಳಿಕೆಯನ್ನು ರೂಪಿಸಿಕೊಂಡು ಮುಂದೆ ಹೋಗುವ ಮೂಲಕ ನಿಮಗೆ ನೀಡಿರುವ ಎಲ್ಲ ಜವಾಬ್ದಾರಿಗಳನ್ನು ನಿರ್ವಿಘ್ನದಿಂದ ಪೂರ್ಣಗೊಳಿಸಬಹುದು.
ನಿಮ್ಮ ಯಜಮಾನ ನಿಮ್ಮ ಹಿರಿಯ ಅಧಿಕಾರಿಗಳು ನಿಮಗೆ ನೀಡಿರುವ ಕೆಲಸದ ವಿಚಾರದಲ್ಲಿ ನೀವು ಕೆಲಸ ಕಾರ್ಯಗಳನ್ನು ಸರಿಯಾಗಿ ಮಾಡಿ ಪೂರ್ಣಗೊಳಿಸಿದರೂ ಯಾರೋ ಮಾಡಿರುವ ತಪ್ಪುಗಳಿಂದ ನಿಮ್ಮ ಯಜಮಾನ ಮತ್ತು ನಿಮ್ಮ ಹಿರಿಯ ಅಧಿಕಾರಿಗಳು ನಿಮ್ಮನ್ನು ದೂಷಿಸಬಹುದು ಅದರಿಂದ ನೀವು ಟೆನ್ಷನ್ ತಗೊಳ್ಳದೆ ಅವರಿಗೆ ಸರಿಯಾಗಿ ಉತ್ತರಿಸಿ ಮತ್ತು ಅದರಲ್ಲಿ ನಿಮ್ಮ ತಪ್ಪು ಇಲ್ಲ ಎಂದು ನಿರೂಪಿಸಿ ಈ ವರ್ಷ ನೀವು ಅಧಿಕವಾಗಿ ಶ್ರಮಿಸಿದರೆ ಮಾತ್ರ ನಿಮ್ಮ ಕೆಲಸ ಕ್ಷೇತ್ರದಲ್ಲಿ ನಿಮ್ಮ ಉದ್ಯೋಗದಲ್ಲಿ ಉತ್ತಮ ಹಣದ ಹರಿವನ್ನು ಉತ್ತಮ ಹಣದ ಸಂಪಾದನೆಯನ್ನು ಮತ್ತು ಉತ್ತಮ ಹಣದ ಲಾಭವನ್ನು ಪಡೆಯಲು ಸಾಧ್ಯವಾಗುತ್ತದೆ ಈ ವರ್ಷ ನಿಮ್ಮ ಕೆಲಸ ಕ್ಷೇತ್ರದಲ್ಲಿ ಉದ್ಯೋಗದಲ್ಲಿ ಬರುವ ಸಮಸ್ಯೆಗಳಿಗೆ ಭಯ ಬೀಳದೆ ಧೈರ್ಯದಿಂದ ಎದುರಿಸಿ ಮುಂದೆ ಹೋಗುವ ಮೂಲಕ ಮತ್ತು ಬುದ್ಧಿಕುಶಲತೆಯಿಂದ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯುವ ಮೂಲಕ ನಿಮ್ಮ ಕೆಲಸ ಕ್ಷೇತ್ರದಲ್ಲಿ ಉದ್ಯೋಗದಲ್ಲಿ ಜಯವನ್ನು ನೀವು ಪಡೆಯಬಹುದು ನಿಮಗೆ ಉದ್ಯೋಗದಲ್ಲಿ ನಿಮ್ಮ ಕೆಲಸ ಕ್ಷೇತ್ರದಲ್ಲಿ ಸಮಸ್ಯೆಗಳು ಬಂದರೆ ಆ ಸಮಸ್ಯೆಗಳಿಂದ ಹೊರಬರಲು ಪ್ರತಿ ಗುರುವಾರ ಶ್ರೀ ಈಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಶ್ರೀ ಈಶ್ವರ ದೇವರಿಗೆ ರಾಹುಕಾಲದಲ್ಲಿ ಪೂಜೆಯನ್ನು ಸಲ್ಲಿಸಿ ಈ ಥರ ನೀವು 16 ಗುರುವಾರಗಳು ಮಾಡುವ ಮೂಲಕ ನಿಮ್ಮ ಸಮಸ್ಯೆಗಳಿಂದ ಹೊರಬರಬಹುದು ಈ 2023 ಹೊಸ ವರ್ಷ ನಿಮ್ಮೆಲ್ಲರಿಗೆ ಒಳ್ಳೆಯ ಆರೋಗ್ಯವನ್ನು ಆಯುಷ್ಯನ್ನು ಭೋಗಭಾಗ್ಯಗಳನ್ನು ಮತ್ತು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳ ಜಯವನ್ನು ಆ ಭಗವಂತ ನಿಮ್ಗೆ ನೀಡಬೇಕೆಂದು ಆ ಭಗವಂತನ ಪ್ರಾರ್ಥಿಸುತ್ತಾ ನಾನು ಈ ವಿಡಿಯೋನ್ನು ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು ಓಂ ಶಾಂತಿ ಶಾಂತಿ ಶಾಂತಿ